ನನ್ನ ಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಕೈ ಕಟ್ ಮಾಡ್ತೇನೆ ಹುಷಾರ್. ಇದ್ಯಾರೋ ರೌಡಿಗಳು ಅಥವಾ ಇನ್ಯಾರೋ ಮಾತಾಡಿರೋದು ಅಂತ ನೀವು ಅನ್ಕೊಳ್ಬೇಡಿ. ಈ ರೀತಿಯಾಗಿ ಮಾತನಾಡಿರುವಂಥದ್ದು ನಮ್ಮ ರಾಜಕಾರಣಿಗಳು. ಅನರ್ಹ ಶಾಸಕ ಸುಧಾಕರ್ಗೆ ಶಿವಶಂಕರ್ ರೆಡ್ಡಿ ಅವರು ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಗೌರಿಬಿದನೂರಿನ ಹೋಬಳಿ ಮುಟ್ಟಿದ್ರೆ ನಾನ್ ಸುಮ್ನಿರಲ್ಲ, ಕೈ ಕಟ್ ಮಾಡ್ತೀನಿ ಅಂತ ಇಲ್ಲಿ ಮಾತನಾಡಿದ್ದಾರೆ ಶಿವಶಂಕರ್ ರೆಡ್ಡಿ ಅವರು. ಮಂಚೇನಹಳ್ಳಿಯನ್ನ ತಾಲೂಕು ಮಾಡಿದ್ರೆ ಅಭ್ಯಂತರವಿಲ್ಲ, ಗೌರಿಬಿದನೂರಿನ ಹೋಬಳಿ ಮುಟ್ಟಿದ್ರೆ ನಾನಂತೂ ಸುಮ್ನಿರಲ್ಲ. ಅನರ್ಹ ಶಾಸಕ ಸುಧಾಕರ್ಗೆ ಶಿವಶಂಕರ್ ರೆಡ್ಡಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಾಳು ಮಾಡಿದ್ದಾರೆ ಸುಧಾಕರ್ ಅವರು. ಈಗ ಗೌರಿಬಿದನೂರು ನೋಡ್ತಿದ್ದಾರಂತ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇಷ್ಟು ದಿನ ಸುಮ್ಮನಿದ್ದೆ, ಇನ್ನ ಸುಮ್ಮನಿರೋಕೆ ಸಾಧ್ಯವಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅನರ್ಹ ಶಾಸಕ ಸುಧಾಕರ್ಗೆ ಶಿವಶಂಕರ್ ರೆಡ್ಡಿ ಅವರು ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತಹ ಹೋಬಳಿನ ಮಂಚೇನಹಳ್ಳಿ ಹೋಬಳಿ ಸೇರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ರೆಕಮೆಂಡೇಶನ್ ಆಗಿದೆ, ಅದು ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರ ಸುಧಾಕರ್ ಜಿ ಬಂಸ ಅಂದ್ರೆ ಈ ನಾಲ್ಕು ಪಂಚಾಯತಿಗಳನ್ನ ತಂಡವಾಗಿ ಸೇರಿಸ್ಬೇಕು ಅಂತ ಹೇಳಿ ಪ್ರಪೋಸಲ್ ಮಾಡಿದ್ದಾರೆ. ಇದ್ರಲ್ಲಿ ನಮ್ಮವರು ಇದಾರೆ, ಕಳ್ಳರು ಹೋಗಿ ಹೇಳಿ ಬಂದಿದ್ದಾರೆ ಸುಧಾಕರ್ಗೆ, ನಮ್ಮವ್ರು ಸೇರಿಸ್ಬಿಡಿ, ಗೌರಿಬಿದ್ದನ್ ತಾಲೂಕು ಸವಾಸ ಬೇಡ ಅಂತ. ಮಂಚೇನಹಳ್ಳಿ ಮಾಡ್ಕೊಳ್ಳಿ, ನಮ್ ತಕರಾರಿಲ್ಲ. ಮಂಚೇನಹಳ್ಳಿ ನೀವು ಬೇಕಾದ್ರೆ ತಾಲೂಕು ಮಾಡ್ಕೊಳ್ಳಿ, ಸಾಲದ ಇದ್ರೆ ನೀವು ನಂದಿಯನ್ನ ಸೇರಿಸ್ಕೊಳ್ಳಿ, ಮಂಡಿಗಲ್ಲ ಸರ್ ನಿಮ್ ತಾಲೂಕಲ್ಲಿ ಏನಾದ್ರು ಮಾಡ್ಕೊಳ್ಳಿ. ನಿಮ್ ಕ್ಷೇತ್ರ ನಮ್ ಕ್ಷೇತ್ರಕ್ಕೆ ನೀವ್ ಏನಾದ್ರೂ ಕೈ ಹಾಕಿದ್ರೆ ಕೈ ಕತ್ತರಿಸುವಂತ ಕೆಲಸ ಮಾಡಿ. ಮನೆ ಕಟ್ಟಿ ಕೊಡ್ಲಿಲ್ಲ, ಸೂಕ್ತ ನೆರವನ್ನ ನೀಡ್ಲಿಲ್ಲ, ಸಂತ್ರಸ್ತರ ಕಣ್ಣೀರು ಒರೆಸದಂತ ಕಣ್ಣು ಕಿವಿ ಇಲ್ಲದಂತ ಸರ್ಕಾರ ಈಗ ಸಂತ್ರಸ್ತರನ್ನ ಗಂಜಿ ಕೇಂದ್ರಗಳಿಂದ ಈಚೆ ಕಳಿಸೋದಕ್ಕೆ ಮುಂದಾಗಿದೆ. ಸೋಮವಾರಪೇಟೆ ತಾಲೂಕಿನ ನಲ್ಯ ಹುದಿಕೇರಿಯ ಸರ್ಕಾರಿ ಶಾಲೆಯಲ್ಲಿರುವಂತಹ ನಿರಾಶ್ರಿತರನ್ನ ಹೊರದಬ್ಬೋದಕ್ಕೆ ಸಚಿವರು ಮುಂದಾಗಿದ್ದಾರೆ. ಶಾಲೆ ಬಿಟ್ಟು ಎಲ್ಲಾದ್ರೂ ಹೋಗಿ ಇರಿ, ನೀವು ಆಚೆ ಹೋಗಕ್ ಏನ್ ಮಾಡ್ಬೇಕು ಹೇಳಿ ಅಂತ ಸಂತ್ರಸ್ತರ ಬಳಿ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. ಆದ್ರೆ ಶಾಶ್ವತ ಮನೆ ನೀಡುವವರೆಗೂ ನಾವಂತೂ ಹೊರ ಹೋಗಲ್ಲ ಅಂತ ನಿರಾಶ್ರಿತರು ಪಟ್ಟು ಹಿಡಿದಿದ್ದಾರೆ. ಇನ್ನು ನಿಮಗೆ 25,000 ರೂಪಾಯಿ ಅಂತೆ, ಎರಡು ಕಂತುಗಳಲ್ಲಿ 50,000 ರೂಪಾಯಿ ಕೊಡ್ತೀವಿ, ನೀವೇ ಎಲ್ ಬೇಕಾದ್ರಲ್ಲಿ ಹೋಗಿ ಒಂದು ಗುಡಿಸಲನ್ನ ಕಟ್ಕೊಳ್ಳಿ ಅಂತ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ವಿ ಸೋಮಣ್ಣ. ಅದಕ್ಕೆ ನಾವು ನೀವೇನಾದ್ರು ಮಾಡ್ತೀವಿ ಅಂದ್ರೆ ನಾವೇನು 50,000 ರೂಪಾಯಿನ ಎರಡು ಕಂತದಲ್ಲಿ ನಿಮ್ಗೆ 25,000 ಕೊಡ್ತೀವಿ, 10 ತಿಂಗಳಲ್ಲಿ ನಾವು ಹೇಗಾದ್ರೂ ಮಾಡಿ ಆ ಮನೆ ಕಟ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇರುವ ಜಾಗದಲ್ಲೇ ಹೋಗಿ ಟೆಂಟ್ ಹಾಕಿ ಅಲ್ಲೇ ನಿಲ್ತೀವಿಲ್ಲ. ಅದು ಈಗ ಕೊಡ್ತೇವೆ ಅಂತ ಹೇಳಿದ್ರೆ 25 ಕೊಡ್ತೇವೆ ಅಂತ ಒಪ್ಕೊಳ್ಬೇಕು. ಅಷ್ಟೊರಿ ನಾವು ಮನೆ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ, ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನಮಗ್ ಜಾಗದ್ದೇ ಸಮಸ್ಯೆ ಇರೋದು. ನಾವು ನಿಮ್ಮನ್ನ ಜಾಗ ಮಾಡಿಸಿ ಕೊಡ್ತೇನೆ ಎಂದು ಐಡೆಂಟಿ ಮಾಡಿದ್ದೀವಿ, ಈಗಾಗಲೇ ನಾವು ಕೊಡ್ತೀವಿ. ಹೇಗಾದ್ರು ಮಾಡಿ ಕೊನೆಗೆ ಅದ್ಯಾಗ ಮಾಡ್ಬೇಕು ಸರ್ಕಾರದಿಂದ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.